ಏನು ಯಾದಗಿರಿಯಲ್ಲೂ ಕೂಡ ಮುಸ್ಲಿಂ ಬಂಧುಗಳು ಟೀಂ ಇಂಡಿಯಾ ಗೆಲುವಿಗಾಗಿ ಪ್ರಾರ್ಥನೆ ಸಲ್ಲಿಸಿದರು ಸಾಮೂಹಿಕವಾಗಿ ಪ್ರಾರ್ಥನೆಯನ್ನ ಸಲ್ಲಿಸಿ ದೇಶದ ಗೆಲುವಿಗೆ ಮುಸ್ಲಿಂ ಬಾಂಧವರು ಕೂಡ ಯಾದಗಿರಿಯಲ್ಲಿ ಹಾರೈಸಿದ್ದಾರೆ ಇವಾಗೇನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಮನೂರಪ್ಪ ನಗರೂರು ಯಮನೂರಪ್ಪ ಈಗಾಗಲೇ ಟೀಂ ಇಂಡಿಯಾ ಹಾಗೆ ಪಾಕ್ ಫೈನಲ್ ಹಣಾಹಣಿ ನೋಡೋಕೆ ದೇಶ ವಿಶ್ವ ಇಡಿ ಕಾಯ್ತಾ ಇದೆ ನಮ್ಮ ಕರ್ನಾಟಕ ಕೂಡ ಹೊರತಾಗಿಲ್ಲ ಎಲ್ಲೆಡೆ ಕ್ರಿಕೆಟ್ ಜೋರ ಶುರುವಾಗಿದೆ ಇನ್ನು ಮುಖ್ಯವಾಗಿ ಅಲ್ಲಿ ಮುಸ್ಲಿಂ ಬಾಂಧವರು ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ದಾರೆ ಏನಂತ ಹೇಳಿದ್ರು ಸದ್ಯಕ್ಕೆ ಯಾದಗಿರಿಯಲ್ಲಿ ಹೇಗಿದೆ ಕ್ರಿಕೆಟ್ ಫೀವರ್ ಪ್ರಭು ಇವತ್ತು ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಪಂದ್ಯದಲ್ಲಿ ನೋಡಲು ಯಾದಗಿರಿ ಜಿಲ್ಲೆಯಲ್ಲಿ ಕ್ರೀಡಾಭಿಮಾನಿಗಳು ತುಂಬಾ ಜೋಶಲ್ಲಿ ಅಂತ ಹೇಳ್ಬೋದು. ಅದರ ಜೊತೆಗೆ ಸಾಂಪ್ರದಾಯಿಕ ಎದುರಾಳಿ ಪಂದ್ಯಗಳು, ಭಾರತ ಮತ್ತು ಪಾಕಿಸ್ತಾನ ಸಾಂಪ್ರದಾಯಿಕ ಎದುರಾಳಿ ಪಂದ್ಯಗಳು ನಡೆಯುತ್ತೆ. ಈ ಪಂದ್ಯಗಳು ತೀವ್ರ ಕುತೂಹಲ ಹುಟ್ಟಿಸ್ತವೆ, ಅದರ ಜೊತೆಗೆ ನಮ್ಮ ಸಾಮರಸ್ಯತೆ ಭಾವೈಕ್ಯತೆಯು ಕೂಡ ಸಾಕ್ಷಿ ಆಗ್ತವೆ. ಯಾದಗಿರಿ ಜಿಲ್ಲೆ ಇವತ್ತು ನಗರದ ಯಾಕೂಬ್ ಖುರೇಶಿ ದರ್ಗದಲ್ಲಿ ಇಸ್ಲಾಂ ಬಾಂಧವರು ಪ್ರಾರ್ಥನೆ ಸಲ್ಲಿಸಿದ್ರು. ಆ ಮೂಲಕ ಟೀಂ ಇಂಡಿಯಾ ಇವತ್ತಿನ ಫೈನಲ್ ಪಂದ್ಯದಲ್ಲಿ ಗೆಲ್ಲಿಲ್ಲ ಅಂತ ಶುಭ ಹಾರೈಸಿದ್ರು. ಯಮನೂರಪ್ಪ, ಅದನ್ನ ಹೊರತಾಗಿ ಮತ್ತೆ ಯಾದಗಿರಿಯಲ್ಲಿ ಏನೆಲ್ಲ ಫೀವರ್ ಹುಟ್ಕೊಂಡಿದೆ ಅಂತ ಪ್ರಭು, ಈ ಬೆಳಗ್ಗೆಯಿಂದ ಕೂಡ ಇವತ್ತು ಸಾಮಾನ್ಯವಾಗಿ ರಜೆ ಇರೋದ್ರಿಂದ ಶಾಲಾ ಕಾಲೇಜು ಮತ್ತು ಯುವಕರು, ಬೇರೆ ಬೇರೆ ಕಂಪ್ನಿಯಲ್ಲಿ ಕೆಲಸ ಮಾಡುವಂತವ್ರು, ನೌಕರರೆಲ್ಲ ಬೆಳಗ್ಗೆಯಿಂದ ಕೂಡ ಕ್ರಿಕೆಟ್ನ ವೀಕ್ಷಣೆಗೆ ಕಾತರದಿಂದ ಕಾಯ್ತಾ ಇದ್ದಾರೆ. ಈಗಾಗಲೇ ಕೆಲವೊಂದು ಏರಿಯಾದಲ್ಲಿ ನಾವು 20-30 ಯುವಕರು ಸೇರಿ ಒಂದು ದೊಡ್ಡದಾಗಿರುವಂತ ಎಲ್ಇಡಿ ಹಾಕೊಂಡು ಕ್ರಿಕೆಟ್ ನೋಡಲು ಕಾತರದಿಂದ ಕಾಯ್ತಾ ಇದ್ದಾರೆ. ಥ್ಯಾಂಕ್ ಯು ಯಮನೂರಪ್ಪ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಯಾದಗಿರಿಯಲ್ಲಿ ಕಂಡುಬಂತಹ ಕ್ರಿಕೆಟ್ ಫೀವರ್ ಆಗಿದೆ.